ಮಕ್ಕಳೇ, ಈಗ ನೀವು ಕೇಳೋ ಕಥೆ ಹೆಸರು ನಡೆ ಕುಂಬಳಕಾಯಿ ಟುಣುಕ್ ಟುಣುಕ್. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಳು ಅಜ್ಜಿ ವಾಸವಾಗಿದ್ದಳು. ಅವಳು ತುಂಬಾ ತೆಳ್ಳಗಿದ್ದಳು. ಆ ಅಜ್ಜಿಗೆ ಒಂದು ಸಲ ತನ್ನ ಮಗಳನ್ನು ನೋಡಲು ಪಕ್ಕದ ಹಳ್ಳಿಗೆ ಹೋಗಲು ಆಸೆಯಾಯಿತು. ಅಜ್ಜಿಯು ನಿಧಾನವಾಗಿ ತನ್ನ ಮಗಳ ಹಳ್ಳಿಗೆ ಹೋಗುವ ದಾರಿಯಲ್ಲಿ ನಡೆಯುತ್ತಾ ಹೋಗುತ್ತಿದ್ದಳು. ಆ ದಾರಿಯು ದಟ್ಟವಾದ ಕಾಡಿನೊಳಗಿಂದ ಹೋಗುತ್ತದೆ. ಅಜ್ಜಿಯು ಆ ದಾರಿಯಲ್ಲಿ ಒಂದು ಕರಡಿಯನ್ನು ನೋಡುತ್ತಾಳೆ. ಕರಡಿ, ಓ ಅಜ್ಜಿಯೇ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯೋ? ಅದಕ್ಕೆ ಅಜ್ಜಿ ಹೇಳಿದಳು, ಕರಡಿ, ನನ್ನನ್ನು ತಿನ್ನಬೇಡ. ನನ್ನನ್ನು ಈಗ ತಿಂದರೆ ನಿನಗೇನು ಸಿಗುವುದಿಲ್ಲ. ನಾನು ನನ್ನ ಮಗಳ ಮನೆಗೆ ಹೋಗಿ ತುಪ್ಪ ರೊಟ್ಟಿ ತಿಂತೀನಿ, ದಪ್ಪ ಆಗ್ತೀನಿ. ಆಗ ನೀನು ನನ್ನನ್ನ ತಿನ್ನು. ಇದನ್ನ ಕೇಳಿದ ಕರಡಿಗೆ ಸರಿ ಎನಿಸಿ ಅಜ್ಜಿಗೆ ದಾರಿ ಮಾಡಿಕೊಟ್ಟಿತು. ಈಗ ಅಜ್ಜಿಯು ಮುಂದೆ ನಡೆದು ಹೋಗುತ್ತಿರುವಾಗ ಒಂದು ಹುಲಿ ಸಿಕ್ಕಿತು. ಓ ಅಜ್ಜಿ, ಎಲ್ಲಿ ಹೋಗುತ್ತಿದ್ದೀಯೋ? ನಾನು ನಿನ್ನನ್ನು ತಿನ್ನುತ್ತೇನೆ. ಹುಲಿಯಣ್ಣ, ನನ್ನನ್ನು ತಿನ್ನಬೇಡ. ನಾನು ನನ್ನ ಮಗಳ ಮನೆಗೆ ಹೋಗ್ತೀನಿ, ರೊಟ್ಟಿ ತುಪ್ಪ ತಿಂತೀನಿ, ದಪ್ಪ ಆಗ್ತೀನಿ. ಆವಾಗ ನನ್ನನ್ನು ತಿನ್ನು. ಇದನ್ನು ಕೇಳಿದ ಹುಲಿ ಯೋಚನೆ ಮಾಡಿತು. ಆಮೇಲೆ ತಿಂದರೆ ತುಂಬಾ ಜಾಸ್ತಿ ಮಾಂಸ ಸಿಗುತ್ತದೆ. ಇದಾದ ಮೇಲೆ ಅಜ್ಜಿಗೆ ಒಂದು ನರಿ ಸಿಗುತ್ತದೆ. ಅದು ಅಜ್ಜಿಯನ್ನು ಹೀಗೆಂದು ಕೇಳುತ್ತದೆ. ಅಜ್ಜಿಯೇ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ನಿನ್ನನ್ನು ತಿನ್ನುತ್ತೇನೆ. ಅದಕ್ಕೆ ಅಜ್ಜಿ ಹೇಳಿದಳು, ನರಿ, ನನ್ನನ್ನು ತಿನ್ನಬೇಡ. ಈಗ ನನ್ನನ್ನು ತಿಂದರೆ ಏನೂ ಸಿಗುವುದಿಲ್ಲ. ಮಗಳ ಮನೆಗೆ ಹೋಗ್ತೀನಿ, ರೊಟ್ಟಿ ಬೆಣ್ಣೆ ತಿಂತೀನಿ. ಆಗ ತಿಂತೀಯಾ? ಇದನ್ನು ಕೇಳಿದ ನರಿಯು ಅಲ್ಲಿಂದ ಹೊರಟು ಹೋಯಿತು. ನಂತರ ಆ ಅಜ್ಜಿಯು ತನ್ನ ಮಗಳ ಮನೆಗೆ ಹೋಗುತ್ತಾಳೆ. ಅಲ್ಲಿ ಒಂದು ತಿಂಗಳು ಇರುತ್ತಾಳೆ. ಅಲ್ಲಿ ಚೆನ್ನಾಗಿ ಊಟವನ್ನೆಲ್ಲ ತಿಂದು ನಿಜವಾಗಿಯೂ ಸ್ವಲ್ಪ ದಪ್ಪವೂ ಆಗುತ್ತಾಳೆ. ಇವಾಗ ಅಜ್ಜಿಗೆ ಅಲ್ಲಿಂದ ಹೊರಡುವ ಸಮಯ ಬಂದಿತು. ಆಗ ಅವಳ ಮಗಳಿಗೆ ಹೇಳಿದಳು, ನನ್ನ ಮಗಳೇ, ಆ ಕಾಡಿನಲ್ಲಿ ನಾ ಹೋದರೆ ತುಂಬಾ ಪ್ರಾಣಿಗಳು ನನ್ನನ್ನು ತಿನ್ನುತ್ತವೆ. ಅವಳ ಮಗಳು ಸ್ವಲ್ಪ ಯೋಚನೆ ಮಾಡಿದಾಗ ಅವಳಿಗೆ ಒಂದು ಉಪಾಯ ಹೊಳೆಯುತ್ತದೆ. ಒಂದು ದೊಡ್ಡ ಕುಂಬಳಕಾಯಿಯನ್ನು ತೆಗೆದುಕೊಂಡು ಬಂದು ಅದರ ಒಳಗಿನ ತಿರುಳನ್ನೆಲ್ಲ ತೆಗೆಯುತ್ತಾಳೆ. ಅನಂತರ ಅಮ್ಮನಿಗೆ ಹೀಗೆಂದು ಹೇಳುತ್ತಾಳೆ, ಅಮ್ಮ, ನೀನು ಈ ಕುಂಬಳಕಾಯಿಯಲ್ಲಿ ಕುಳಿತು ನಿಧಾನವಾಗಿ ಆ ಕಾಡಿನಲ್ಲಿ ಹೋಗು. ಯಾರಾದರೂ ಕೇಳಿದರೆ ನೀನು ಈ ಮಂತ್ರವನ್ನು ಹೇಳು. ಅಜ್ಜಿ ಅಜ್ಜಿ, ನಂಗೆ ಗೊತ್ತಿಲ್ಲ. ನಡೆ ಕುಂಬಳಕಾಯಿ ಟುಣುಕ್ ಟುಣುಕ್. ಅಜ್ಜಿಯು ಆ ಮಂತ್ರವನ್ನು ಒಂದು ಸಲ ಹೇಳಿ ನೋಡುತ್ತಾಳೆ. ಅಜ್ಜಿ ಅಜ್ಜಿ, ನಂಗೆ ಗೊತ್ತಿಲ್ಲ. ನಡೆ ನನ್ನ ಕುಂಬಳಕಾಯಿ ಟುಣುಕ್ ಟುಣುಕ್. ಅಜ್ಜಿಯು ಆ ಕಾಡಿನಲ್ಲಿ ಬರುತ್ತಿದ್ದಾಗ ನರಿಯು ಎದುರಿಗೆ ಬರುತ್ತದೆ. ಆಗ ನರಿಗೆ ಕುಂಬಳಕಾಯಿ ಹೇಗೆ ನಡೆಯುತ್ತಿದೆ, ಆ ಅಜ್ಜಿ ಇದರಲ್ಲಿ ಇದ್ದಾಳಾ ಎಂದು ಆಶ್ಚರ್ಯವಾಯಿತು. ಅದು ಕೇಳಿತು, ಯಾರಿದ್ದೀರಾ ಒಳಗಡೆ? ಆ ಅಜ್ಜಿಯು ಇಲ್ಲ ತಾನೆ. ಆ ಅಜ್ಜಿ ಆ ಮಂತ್ರವನ್ನು ಹೇಳುತ್ತಾಳೆ. ಅಜ್ಜಿ, ನನಗೆ ಗೊತ್ತಿಲ್ಲ. ನಡೆ ನನ್ನ ಕುಂಬಳಕಾಯಿ ಟುಣುಕ್ ಟುಣುಕ್. ಹೀಗೆ ಹೇಳಿ ಕುಂಬಳಕಾಯಿ ನಡೆಯಲು ಆರಂಭಿಸಿತು. ನರಿಯು ಕುಂಬಳಕಾಯಿಯೇ ನಡೆಯುತ್ತಿರುವುದು ಎಂದು ತಿಳಿದು ಅಲ್ಲಿಂದ ಹೊರಟು ಹೋಯಿತು. ಈಗ ಹುಲಿ ಬಂದಿತು. ಯಾರಿದ್ದೀರಾ ಒಳಗಡೆ? ಆ ಅಜ್ಜಿಯು ಇಲ್ಲ ತಾನೆ. ಅದಕ್ಕೆ ಅಜ್ಜಿಯು ಹೇಳಿದಳು, ಅಜ್ಜಿ ಅಜ್ಜಿ, ನನಗೆ ಗೊತ್ತಿಲ್ಲ. ನಡಿ ನನ್ನ ಕುಂಬಳಕಾಯಿ ಟುಣುಕ್ ಟುಣುಕ್. ಮತ್ತೆ ಅಲ್ಲಿಂದ ಕುಂಬಳಕಾಯಿ ಹೊರಡುತ್ತದೆ. ಈಗ ಹುಲಿಯು ಕುಂಬಳಕಾಯಿಯೇ ನಡೆಯುತ್ತಿರುವುದು ಎಂದು ನಂಬುತ್ತದೆ. ಹುಲಿಯು ಆಗ ಹೊರಟು ಹೋಗುತ್ತದೆ. ಈಗ ಒಂದು ಕರಡಿಯು ಎದುರಿಗೆ ಸಿಗುತ್ತದೆ. ಅದು ಹೀಗೆ ಹೇಳುತ್ತದೆ, ಹೇ, ಯಾರಿದ್ದೀರಾ ಒಳಗಡೆ? ಆ ಅಜ್ಜಿಯು ಇಲ್ಲ ತಾನೆ. ಅಜ್ಜಿಯು ಆ ಮಂತ್ರವನ್ನು ಹೇಳುತ್ತಾಳೆ. ಅಜ್ಜಿ ಅಜ್ಜಿ, ನಂಗೆ ಗೊತ್ತಿಲ್ಲ. ನಡೆ ನನ್ನ ಕುಂಬಳಕಾಯಿ ಟುಣುಕ್ ಟುಣುಕ್. ಮತ್ತೆ ಅಲ್ಲಿಂದ ಕುಂಬಳಕಾಯಿ ಹೊರಡುತ್ತದೆ. ಈಗ ಕರಡಿಯೂ ಕುಂಬಳಕಾಯಿಯೇ ನಡೆಯುತ್ತಿರುವುದು ಎಂದು ನಂಬಿಯೇ ಬಿಡುತ್ತದೆ.
ಕರಡಿಯು ಅಲ್ಲಿಂದ ಹೊರಟು ಹೋಗುತ್ತದೆ. ಇದರಿಂದ ಅಜ್ಜಿಗೆ ಕಾಡಿನಲ್ಲಿ ಏನೂ ಆಗುವುದಿಲ್ಲ. ಹೀಗೆ ಅಜ್ಜಿಯು ತನ್ನ ಊರನ್ನು ಸುರಕ್ಷಿತವಾಗಿ ಸೇರುತ್ತಾಳೆ. ಅವಳ ಮಗಳು ಮಾಡಿದ ಉಪಾಯವೂ ಸಫಲವಾಗುತ್ತದೆ. ಮಕ್ಕಳೇ, ಈಗ ನಾವು ಆ ಮಂತ್ರವನ್ನು ಹೇಳೋಣವೇ? ಅಜ್ಜಿ ಅಜ್ಜಿ, ನನಗೆ ಗೊತ್ತಿಲ್ಲ, ನಡೆ ನನ್ನ ಕುಂಬಳಕಾಯಿ, ಟುಣಕ್ ಟುಣಕ್.